ಏನು ಬೇಕು ನಿಂಗೆ? ತಗ, ಹ್ಞೂ ತಗ 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 ತಗ. ಹ್ಞೂ ತಗ. ಓಕೆ, ಸರ್ಕಸ್. ನೋಡಿ ಇದು ಹೇಗೆ ಬಿಸ್ಕತ್ ತೆಕ್ಕೊಳತ್ತೆ ಅಂತೇಳಿ, ಅದೇ ತೆಗೆಯತ್ತೆ. ಬೇಕಾದ್ರೆ ಮೇಲಿನ ತೆಕ್ಕಳ ನೀನು ಮೇಲಿಂದ ನೋಡ್ತಿರು ಹೆಂಗೆ ತೆಗಿತು ನೋಡು. ಹ್ಞೂ ತೆಕ್ಕತ್ತು ಅದೇ ಎರಡೆರಡು ತೆಕ್ಕಂಡಿ. ನೋಡಿ ಇದು ಎಷ್ಟು ಜೋರಾಗಿದೆ ಹೇಳಿ ನೋಡಿ, ಹೇಗೆ ನಿಂತ್ಕೊಳತ್ತೆ ಅಂತೇಳಿ. ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ಇಲ್ಲಿ ಬೆಕ್ಕನ್ನು ನೋಡ್ತಾ ಇದ್ದೀರಲ್ವ? ಇದು ನಮ್ಮನೆಯಲ್ಲಿ ಚಾಂಪು ಕೆಂಪಿ ಮತ್ತು ಗೋಲ್ಡಿ ಇತ್ತಲ್ಲೋ, ಅದು ಚಿಕ್ಕ ಮರಿ ಇರುವಾಗಿಂದ ಇದು ಕೂಡ ನಮ್ಮನೆಯಲ್ಲೇ ಬರ್ತಾ ಇತ್ತು. ಇದು ಚಿಕ್ಕ ಮರಿ ಇತ್ತು, ಇದು ಕೂಡ ಅವಕ್ಕೆ ಹೊರಗಡೆ ಊಟ ಇಟ್ಟಾಗ ಅವ್ರ ಊಟನ ಇದು ಕೂಡ ತಿನ್ಕೊಂಡು ಹೋಗ್ತಿತ್ತು. ಹಾಗೆ ನಮ್ಮನೆ ಕಿಟಕಿ ಮೇಲುಗಡೆ ಸಜ್ಜೆ ಇರುತ್ತಲ್ಲೋ, ಅಲ್ಲೇ ಇದು ದೊಡ್ಡಾಗಿರುವಂಥದ್ದು. ಇದರ ಅಮ್ಮನ ನೋಡಿಲ್ಲ ನಾನು, ಆದರೆ ಚಿಕ್ಕ ಮರಿ ಇರುವಾಗಿಂದನೂ ಅದು ಅಲ್ಲೇ ಕಿಟಕಿ ಮೇಲೇ ಮಲ್ಕೊಂಡು ದೊಡ್ಡಾಗಿರುವಂಥದ್ದು. ಆಮೇಲೆ ಊಟಕ್ಕೆ ಇವರಿಗಿಟ್ಟಿರೋ ಊಟನೇ ತಿನ್ಕೊಂಡು ಹೋಗ್ತಾ ಇತ್ತು. ಆದರೆ ನಾನು ಇದನ್ನ ಒಳಗಡೆ ಸೇರಿಸ್ಕೊಂಡಿರಲಿಲ್ಲ, ಯಾಕೆಂದರೆ ತುಂಬ ಬೆಕ್ಕುಗಳು ಆಗತ್ತೆ, ಮತ್ತು ಯಾಕೋ ಗೊತ್ತಿಲ್ಲ ಅವಾಗ ನಾನು ಇದನ್ನ ಒಳಗಡೆ ಸೇರಿಸ್ಕೊಂಡಿರಲಿಲ್ಲ. ಆದರೆ ಇದು ನಮ್ಮನೆಗೆ ಬರುತ್ತೆ, ಇದಕ್ಕೆ ನಮ್ಮನೆಗೆ ಬರೋ ಋಣ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕಂತಂದರೆ ಇವಾಗ ಅನಿಸುತ್ತೆ, ಎಷ್ಟೋ ಸರಿ ಓಡಿಸಿದ್ದೀನಿ ಕೂಡ ಇದನ್ನು ನಾನು, ಅವರಿಗಿಟ್ಟಿರೋ ಊಟ ಎಲ್ಲ ಬಂದು ತಿನ್ನತ್ತೆ ಅಂತೇಳಿ ಕೆಲವು ಸರಿ ಓಡಿಸಿದ್ದು ಕೂಡ ಇದೆ. ಪ್ರಾಣಿಗಳು ಕೂಡ ಜನ್ಮಾಂತರದ ಋಣಕ್ಕೇ ಬಂದು ಸೇರುತ್ತೆ ಅಂತ ಹೇಳ್ತಾರೆ. ಇದಕ್ಕೂ ಕೂಡ ಯಾವುದೋ ಜನ್ಮದ ಋಣ ಇತ್ತು ನೋಡಿ, ನಮ್ಮ ಮನೆಯಲ್ಲೇ ಉಳ್ಕೊಂಡಿದೆ. ನಾವು ಸಿ ಸಿ ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ವಿ, ಇದು ಕಿಟಕಿ ಮೇಲೆ ಮಲ್ಕೊಂಡು ದೊಡ್ಡಾಗಿರೋದು. ಹಾಗೆ ಊಟಕ್ಕೂ ಕೂಡ ನಾನು ಬಾಲ್ಕನಿಯಲ್ಲಿ ಊಟ ಇಡ್ತಾ ಇದ್ನಲ್ವ ಮರಿಗಳಿಗೆ ಚಿಕ್ಕವದಿರುವಾಗ, ಆಗ್ಲೂ ಇದು ತಿನ್ನಕ್ಕೆ ಬರ್ತಿತ್ತು. ದೊಡ್ಡದಾದ್ಮೇಲೂ ಕೂಡ ನಮ್ಮ ಮನೆಯಲ್ಲೇ ಬರ್ತಿತ್ತು ಊಟ ತಿನ್ನಕ್ಕೆ. ಹಾಗೆ ಅಕ್ಕಪಕ್ಕ ಇಲಿಯೆಲ್ಲ ಹಿಡ್ಕೊಂಡಿರ್ತಿತ್ತು ಇದು. ಇವನು ನೋಡಿ ಹೋಗುವಂದ ತಕ್ಷಣ ಈ ರೀತಿ ಮಲ್ಕೊಂಬಿಡ್ತಾನೆ, ಇಲ್ಲ ಒಳ್ಳೆ ನಿದ್ದೆ ಬಂದವ್ರ ಥರ ಆ್ಯಕ್ಟ್ ಮಾಡ್ತಾನೆ, ಮಾತ್ರ ಆಚೆ ಕಳ್ಸೋಕ್ಕಾಗಲ್ಲ ಇವನ್ನ. ನಿನ್ನೆ ಮುಂದುವರೆದಂಥ ಭಾಗ ಇವತ್ತಿನ ವ್ಲಾಗಲ್ಲಿರುವಂಥದ್ದು. ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ನಿನ್ನೆ ಒಂದು ಸ್ವೀಟ್ ಮಾಡೋದನ್ನು ತೋರಿಸಿದ್ದೆ, ಹಾಗೆ ಒಂದು ಖಾರ ಮಾಡ್ತೀನಿ ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಅಂತ ಹೇಳಿದ್ದೆ. ಇವತ್ತು ಹಸ್ಬೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಬರ್ತಾ ಇದ್ದಾರೆ, ಅವ್ರಿಗೆ ತುಂಬಾ ಖುಷಿ. ಯಾಕಂತಂದರೆ ಬಾಲ್ಯ ಸ್ನೇಹಿತರು ಬರ್ತಾರೆ ಅಂದರೆ ತುಂಬ ಖುಷಿ ಅಲ್ವಾ? ಎಲ್ಲಕ್ಕಿಂತ ಒಂಥರ ಖುಷಿ ಆ ಹಳೆಯ ನೆನಪುಗಳು, ಆ ಚಿಕ್ಕ ವಯಸ್ಸಿನ ಒಂದು ಆ ಸಂತೋಷ ಇರುತ್ತಲ್ವ, ಅದು ಮತ್ತೆ ಯಾವಾಗಲೂ ಸಿಗಲ್ಲ. ಅದು ಹಳೆಯ ಸ್ನೇಹಿತರು ಸಿಕ್ಕಿದಾಗ ಸಿಗುವಂಥ ಖುಷಿ ದೊಡ್ಡವರಾದಮೇಲೆ ಸಿಗೋರಲ್ಲಿ ಅಷ್ಟು ಸಿಗಲ್ಲ ನಮಗೆ. ಬಾಲ್ಯ ಸ್ನೇಹಿತರು ಸಿಕ್ಕಿದಾಗ ಎಷ್ಟೋ ಸವಿ ನೆನಪುಗಳಿರುತ್ತೆ ಅಲ್ವಾ, ಅವರು ಮನೆಗೆ ಬರ್ತಾರೆ ಅಂದರೆ ಎಷ್ಟು ಖುಷಿಯಾಗತ್ತೆ ಅಲ್ವಾ? ಹಸ್ಬೆಂಡ್ ಕೂಡ ಇವತ್ತು ತುಂಬಾ ಖುಷಿಯಾಗಿದ್ದಾರೆ. ಬನ್ನಿ ಇವಾಗ ಒಂದು ಬಜ್ಜಿ ಮಾಡೋಣ. ಒಂದು ಸ್ವೀಟ್ ಆಯಿತು, ಒಂದು ಖಾರ ಮಾಡೋಣ ಅಂತೇಳಿ ಒಂದು ಪಾತ್ರೆಯಲ್ಲಿ ಕಡಲೆ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಕಡಲೆ ಹಿಟ್ಟಿಗೆ ಸ್ವಲ್ಪ ಜೀರಿಗೆ ಪೌಡ್ರನ್ನ ಸೇರಿಸ್ಕೊಳ್ತಾ ಇದ್ದೀನಿ, ಒಂದು ಕಾಲು ಚಮಚದಷ್ಟು. ಸ್ವಲ್ಪ ಇಂಗಿನ ಪುಡಿಯನ್ನು ಸೇರಿಸ್ಕೊಳ್ಳೋಣ, ಹಾಗೆ ಹಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚದಷ್ಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲವನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು ನೀರು ಹಾಕಿ ಚೆನ್ನಾಗಿದನ್ನು ಕಲಸ್ಕೊತೀನಿ.
ಇಡ್ಲಿ ಹಿಟ್ಟಿನ ಹದಕ್ಕೆ ಕಲಸ್ಕೊತೀನಿ. ಇದನ್ನ ಕಲಸಿ ಒಂದು 10 ನಿಮಿಷ ಮುಚ್ಚಿಡ್ತೀನಿ. ಇದು ಇದು 10 ನಿಮಿಷ ಕರೆಕ್ಟ್ ಆಗಿ ನೆನೆಯುವವರೆಗೆ ಮೇಲ್ಗಡೆ ಟೆರೆಸ್ಗೆ ಹೋಗಿ ನಾವು ದೊಡ್ಡಪತ್ರೆ ಎಲೆ ಕೊಯ್ಕೊಂಡು ಬರೋಣ. ಸಂಬಾರ್ ಸೊಪ್ಪು ಅಂತ ಹೇಳ್ತೀವಿ ನಾವು, ಅದನ್ನು ಕೊಯ್ಕೊಂಡು ಬರೋಣ. ಈ ವೆದರಿಗೆ ತುಂಬ ಚೆನ್ನಾಗಿರುತ್ತೆ, ಅದು ತಿನ್ನೋದಕ್ಕೆ ಒಂಥರ ಟೇಸ್ಟಿಯಾಗಿರುತ್ತೆ, ಮತ್ತು ಮಳೆ ವೆದರಿಗೆಲ್ಲ ಚೆನ್ನಾಗಿರುತ್ತೆ. ನೋಡಿ ಹಿಟ್ಟು ರೆಡಿಯಾಗಿದೆ. ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಜಾಸ್ತಿ ನೀರು ಹಾಕೋಬಾರ್ದು, ಯಾಕೆಂದರೆ ಹಿಟ್ಟು ಎಲೆಗೆ ಅಂಟ್ಕೊಳಂಗಿರ್ಬೇಕು. ಕಡಲೆ ಹಿಟ್ಟು ಗಂಟೆಲ್ಲ ಆಗಿರೋ ಹಂಗೆ ಕಲಸ್ಕೋಬೇಕು. ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ, ಉಪ್ಪಿಟ್ಟು ಕ್ಯಾನ್ಸಲ್ ಮಾಡಿದೆ. ಒಂದು ಸ್ವೀಟ್ ಒಂದು ಖಾರ ಮಾಡ್ತಾ ಇದ್ದೀನಿ. ಹಾಗೆ ಬೆಳಿಗ್ಗೆ ಮಾಡಿರೋ ಪರೋಟ ಇದೆ, ಮಕ್ಕಳಿಗೆ ಮಾಡಿರೋ ಕ್ಯಾರೆಟ್ ಪರೋಟ ಇದೆ, ತಿಂತಾರೆ ಅಂತಂದರೆ ಅದನ್ನ ಬಿಸಿ ಮಾಡಿಕೊಡ್ತೀನಿ. ಅವ್ರು ಬಂದಮೇಲೆ ಆದರೆ ನಿಮಗೂ ಕೂಡ ಅವ್ರನ್ನ ತೋರಿಸ್ತೀನಿ. ಬರ್ತಾ ಇರೋರು ಹಸ್ಬೆಂಡ್ ಚೈಲ್ಡ್ಹುಡ್ ಫ್ರೆಂಡ್ ಬರ್ತಾ ಇರೋರು, ಹಾಗೆ ಅವರ ಫ್ಯಾಮಿಲಿ ಊರಿಂದ ಬರ್ತಾ ಇದ್ದಾರೆ. ಅವರ ರಿಲೇಟಿವ್ಸ್ ಮದುವೆ ಇದೆ ಅಂತ ಬಂದಿದ್ರು ಅವರು. ಇವತ್ತು ಮದುವೆ ಇದೆ, ಅವರು ಮದುವೆ ಮುಗಿಸ್ಕೊಂಡು ಬರ್ತಾರೆ. ಬರೋ ಟೈಮ್ ಆಯಿತು ಇವಾಗ. ನೋಡಿ ನಮ್ಮ ದೊಡ್ಡಪತ್ರೆ ಗಿಡನ ಎಷ್ಟು ಚೆನ್ನಾಗಾಗಿದೆ ಎಲೆ. ಇವಾಗ ಈ ಎಲೆನ ಕಟ್ ಮಾಡ್ಕೊಂಡು ಹೋಗೋಣ. ಇವಾಗ ಇಷ್ಟು ಎಲೆ ಕೊಯ್ದಿದ್ದಾಯಿತು. ದೊಡ್ಡಪತ್ರೆ ರಿಪೋರ್ಟ್ ಮಾಡಿದ್ಮೇಲೆ ತುಂಬ ಚೆನ್ನಾಗಿ ಬಂದಿದೆ. ಮೊದಲು ಸ್ವಲ್ಪ ಹುಳ ಹೊಡೆದಂಗೆ ಆಗಿತ್ತು, ಅದಕ್ಕೆ ಅದನ್ನ ಕಟ್ ಮಾಡಿ ರಿಪೋರ್ಟ್ ಮಾಡಿದೆ. ನೋಡಿ ಇವಾಗ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಎಲೆನ. ಮಕ್ಕಳು ಸ್ಕೂಲಿಂದ ಬಂದಿದ್ದಾಯ್ತು, ಇವಾಗ ಹಸುವೆ ಹಸುವೆ ಅಂತ ಬರ್ತಾ ಇದಾರೆ. ಊಟ ಮಾಡಿ ಬನ್ನಿ, ಕಡಲೆ ಹುಳಿ ಇದ್ದು ನಿನ್ನ ಪ್ರೀತಿ ಕಡಲೆ ಹುಳಿ. ಇವಾಗ ದೊಡ್ಡಪತ್ರೆ ಎಲೆ ಎಲ್ಲ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ನೀರೆಲ್ಲ ಆರಲಿ, ಒಂದು ಟಿಶ್ಯೂದಲ್ಲಿ ನೀರೆಲ್ಲ ಒರೆಸ್ಬಿಡ್ತೀನಿ, ಯಾಕಂದರೆ ಇದೇ ನೀರು ಕುಡ್ದಿರುತ್ತೆ, ಮತ್ತು ಮೇಲಿಂದ ನೀರಿದ್ದರೆ ಅದು ಎಣ್ಣೆಯಲ್ಲಿ ಚಟ ಚಟ ಅಂತ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಬಂಡಿಗೆ ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಸೌಂಡ್ ಮಾಡಿದ ಎಣ್ಣೆ ಕಾಯಿಲಿ ಲಕ್ಷ್ಮೀನಾರಾಯಣಣ್ಣ ಅವರ ಮಿಸ್ಸಸ್ ಮತ್ತು ಅವರ ಮಗಳು, ಹಾಗೆ ಅವರ ಕಸಿನ್ ಬ್ರದರ್, ನಂತರ ಅವರ ಅಕ್ಕ ಬಂದರು. ಹಸ್ಬೆಂಡ್ ಜೊತೆಗೆ ಬಂದರು, ಅವರು ಆಫೀಸಿಗೆ ಹೋಗಿದ್ರು ಮೊದಲು, ಅಲ್ಲಿ ನೋಡಿಕೊಂಡು ಇವಾಗ ಇಲ್ಲಿ ಬಂದರು. ಗೃಹ ಪ್ರವೇಶ ಟೈಮಲ್ಲಿ ಕರೆದಿದ್ವಿ, ಅವಾಗ ಅವ್ರಿಗೇನಕ್ಕೂ ಬರೋಕ್ಕಾಗಿರಲಿಲ್ಲ. ಈ ಮನೆ ಗೃಹ ಪ್ರವೇಶ ಟೈಮಲ್ಲಿ ಬಂದಿದ್ದರು ಅವರು, ಲಕ್ಷ್ಮೀನಾರಾಯಣಣ್ಣ ಮತ್ತು ಅವ್ರ ಮಗ ಬಂದಿದ್ದರು. ಅವ್ರ ಮನೆ ಉಪನಯನಕ್ಕೂ ಕೂಡ ನಾವು ಹೋಗಿದ್ವಿ, ತುಂಬ ಚೆನ್ನಾಗಾಗಿತ್ತು. ಕುಡಿಯಲ್ಲ
ನಂಗೋ ಬಂದಿದ್ವಲ್ಲಿ ನಿಮ್ಮ ಮನೆಗೆ ಅವಲಕ್ಕಿ ಉಪ್ಪಿಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅವರು ಹಸಿವೆ ಇಲ್ಲ ಬೇಡ, ಮದುವೆ ಮನೆಯಿಂದ ಬಂದಿದ್ದು, ಊಟ ಹೆವಿ ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ರು. ಅದಕ್ಕೆ ಮತ್ತೆ ಮಾಡಿಲ್ಲ. ತುಂಬ ಖುಷಿಯಾಯಿತು ಅವರು ಬಂದಿರೋದು. ಇವಾಗ ಮಾತಾಡ್ತಾ ಇದ್ದಾರೆ ಎಲ್ಲರೂ, ತುಂಬಾ ಖುಷಿ ಆಗುತ್ತೆ ಅಲ್ವಾ. ಮನೆಗೆ ಯಾರಾದರೂ ಬಂದರು ಅಂದ್ರಂತೂ ಒಂಥರ ಹಬ್ಬದ ವಾತಾವರಣ, ಸಂಭ್ರಮದ ವಾತಾವರಣ ಅಂತ ಹೇಳ್ಬೋದು. ದೊಡ್ಡಪತ್ರೆಯಲ್ಲೇ ಬಜ್ಜಿ ರೆಡಿ ಆಯಿತು ಆರುಷಿಯಲ್ಲಿ ರುಚಿ ನೋಡೋದಕ್ಕೆ ಅಂತ ಬಂದಿದ್ದಾಳೆ. ಅವಳಿಗೆ ಎಣ್ಣೆಲಿ ಕರೆದಿದ್ದು ಅಂದರೆ ತುಂಬಾ ಇಷ್ಟ. ಅದರಲ್ಲಿ ಉಪ್ಪೆಲ್ಲ ಸರಿಯಾಗಿದೆಯಾ ರುಚಿ ನೋಡಿ ಹೇಳು ಅಂತ ಹೇಳಿದೆ ನಾನು. ತುಂಬ ಬಿಸಿ ಬಿಸಿ ಇದೆ ಅಂತ ಹೇಳ್ತಾ ಇದ್ಲು. ಚೆನ್ನಾಗಾಗಿತ್ತು. ಟೀ ರೆಡಿ ಆಗೋವರೆಗೆ ತಿಂಡಿಯೆಲ್ಲ ಪ್ಲೇಟಿಗೆ ಹಾಕಿಬಿಟ್ಟು ತಿಂಡಿ ಕೊಡೋದಕ್ಕೆ ರೆಡಿ ಮಾಡಿ ಇಡ್ತಾ ಇದ್ದೀನಿ. ಬನ್ನಿ. ನೋಟ ಮಾತ್ರ ನೋಡುದು, ಚಾ ಸ್ವಲ್ಪ ಇದ್ದು ಎಂತ ಮಾಡಿದ್ವಿ.
ಹಾಗೆ ಅವರು ಹೊರಡೋದಕ್ಕೆ ರೆಡಿ ಆದರು. ಅರ್ಶಿನ ಕುಂಕುಮ ಕೊಟ್ಟೆ, ಅವರು ಗೃಹಪ್ರವೇಶಕ್ಕೆ ಬಂದಿರಲಿಲ್ಲ, ಆವಾಗ ತಂದಿರುವಂಥ ಸಾರಿನ ಕೊಟ್ಟೆ ಅವರಿಬ್ರಿಗೂ. ಹಾಗೆ ಅವರ ಕಸಿನ್ ಬ್ರದರ್ ಮನೆಗೆ ಹೊರಟರು. ಅವರು ಚಾರ್ಟೆಡ್ ಅಕೌಂಟೆಂಟ್ ಇದ್ದಾರೆ ಬೆಂಗಳೂರಲ್ಲಿ. ಅವ್ರ ಹತ್ರ ಉಳ್ಕೊಳ್ಳಿ ಅಂತ ತುಂಬಾ ಹೇಳಿದ್ವಿ, ಜಾಸ್ತಿ ಮಾತಾಡೋದಕ್ಕೆ ಆಗಿಲ್ಲ, ಅವರು ಹೆಚ್ಚೊತ್ತು ಇರಲಿಲ್ಲ. ಆದರೆ ಊರಿಗೆ ಹೋಗಬೇಕು ನಾಳೆನೇ, ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಂದರು. ಒಂದೆರಡು ದಿವಸ ಉಳ್ಕೊಂಡೋದ್ರೆ ಚೆನ್ನಾಗಿರ್ತಿತ್ತು ಅಂತ ನಮಗೂ ಕೂಡ ಆಸೆ ಇತ್ತು. ಅವರು ಹಾಗೆ ಹೊರಟು ಬಿಟ್ಟರು. ಅವರು ಕೂಡ ಗಾಯತ್ರಿ ಹಾಬೀಸ್ ವಿಡಿಯೋಸ್ ಎಲ್ಲ ನೋಡ್ತಾರಂತೆ ಕೇಳಿ ತುಂಬಾ ಖುಷಿಯಾಯಿತು ನನಗೆ. ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ದರೆ, ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೇರೆಯವ್ರ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನೊಂದು ಬ್ಲಾಗ್ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.